ನಮ್ಮ ಬಿಬಿಎಂಪಿ ಸಿಬ್ಬಂದಿಗಳು ಎಲ್ಲ ಅವರು ಸ್ಟೇಬಲ್ ಆಗಿದ್ದಾರೆ. ಇನ್ನ ಒಂದು 24-48 ಗಂಟೆ ಕಾಲ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಹಾಗಾಗಿ ಇನ್ನ 24-48 ಕಾಲ ಸಮಯ ಬೇಕಾಗುತ್ತೆ ಅವ್ರು ಏನೇ ಸಂಪೂರ್ಣವಾಗಿ ಅವರ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ ಹೇಳಕ್ಕೆ ನಾನು 24-48 ಗಂಟೆ ಸ್ಟೇಬಲ್ ಆಗಿದ್ದಾರೆ. ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ. ಒಂದಿಬ್ಬರು ಕ್ರಿಟಿಕಲ್ ಆಗಿದ್ರು ಸ್ಟೇಬಲ್ ಆಗಿದ್ದಾರೆ. ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಇನ್ನು ಒಂದು ಮುಂದಿನ 24-48 ಕಾಲ ಇನ್ನು ಏನು ಹೇಳೋಕ್ಕಾಗಲ್ಲ. ಆದರೂ ಸ್ಟೇಬಲ್ ಆಗಿದ್ದಾರೆ. ವೈದ್ಯರು ಎಲ್ಲ ರೀತಿಯಾದಂಥ ಗುಣಮಟ್ಟದ ಸೇವೆಯನ್ನು ಎಲ್ಲ ಮುನ್ನೆಚ್ಚರಿಕೆಯನ್ನು ಭಾಳ ಉತ್ತಮವಾಗಿ ವಹಿಸಿ ಭಾಳ ಉತ್ತಮವಾಗಿರುವಂಥ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಇಂಥ ಘಟನೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಗಬಾರ್ದಿತ್ತು. ಇಂಥ ಒಂದು ಬೆಂಕಿ ಬೀಳುವಂಥ ಘಟನೆ ಅಲ್ಲಿ ಇಡೀ ಬೆಂಗಳೂರಿಗೆ ಇಡೀ ರಾಜ್ಯಕ್ಕೆ ಇಡೀ ಬೆಂಗಳೂರಿಗೆ ಸುರಕ್ಷಿತವಾಗಿ ಕಟ್ಟಡ ನಿರ್ಮಾಣ ಆಗಬೇಕು ಅಂತ ಸೂಚನೆ ಕೊಡೋರೆ ಅವರ ಕಚೇರಿಗಳು ಈ ಪರಿಸ್ಥಿತಿಯಲ್ಲಿ ಇಟ್ಕೊಂಡ್ರೆ ದೊಡ್ಡ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಾರು ಈಗ ಯಾವುದೇ ಏನೇ ಸಣ್ಣ ಕಚೇರಿಯಲ್ಲಿ ದೊಡ್ಡದಿರಲಿ ಇಂಥ ಮುಂಜಾಗ್ರತೆಯನ್ನು ಸುರಕ್ಷಿತವಾಗಿ ಯಾವುದೇ ಕಾರ್ಯಸ್ಥಳಗಳು ಇರಬೇಕು. ಅದರಲ್ಲೂ ವಿಶೇಷವಾಗಿ ಬಿಬಿಎಂಪಿ ಎಲ್ಲರಿಗೂ ಮಾದರಿಯಾಗಿರಬೇಕು. ಇವತ್ತು ಆಗಿರೋ ಘಟನೆ ಪಾಪ ಅಮಾಯಕವಾಗಿರುವಂಥ ಈಗ ಇಂಜಿನಿಯರ್ಗಳು ಸಿಬ್ಬಂದಿಗಳಿಗೆ ಇವತ್ತು ಅವರ ಜೀವ ಅಪಾಯ ಆಗಿರುವಂಥದ್ದು ಭಾಳ ತುಸು ಖಂಡನೀಯ ವಿಚಾರ. ಹಾಗಾಗಿ ಏನು ಇನ್ಫ್ಲೇಮಬಲ್ ಚರಡೆ ಮೇಲೆ ಕಚೇರಿ ಮಾಡೋಕ್ಕಾಗುತ್ತೆ ಮತ್ತು ಜಾಗೃತಿ ಇರಬೇಕಿತ್ತು. ಇದೆಲ್ಲ ಇಂದನೇ ಇವತ್ತು ಕುಟುಂಬದವರು ಭಾಳ ನೊಂದಿದ್ದಾರೆ, ವ್ಯಕ್ತಿಗಳು ನೊಂದಿದ್ದಾರೆ. ಇದಕ್ಕೆ ಏನೇ ಜವಾಬ್ದಾರಿ ಇರುವಂಥ ಮೇಲೆ ಕ್ರಮನೂ ವಹಿಸಬೇಕು. ಇದ್ರ ಬಗ್ಗೆ ತಕ್ಕ ಎನ್ಕ್ವೈರಿನಾಗಿ ಸೂಕ್ತ ಕ್ರಮವೂ ಆಗ್ಬೇಕು. ಯಾಕೆಂದರೆ ಮುಂದಿನ ದಿನದಲ್ಲಿ ಯಾಕೆಂದರೆ ಘಟನೆ ನಡೆದು ಘಟನೆ ಮರೆತೋಗ್ತೀವಿ. ಆದರೆ ಇಂಥ ಯಾವುದೇ ಘಟನೆ ಮರುಕಳಿಸುವಂಥದ್ದು ಆಗಬಾರ್ದು. ಇಂಥದ್ದು ಯಾರಿಗೂ ಇಂಥ ಅಪಾಯ ತಗಲಬಾರ್ದು ಅನ್ನೋಂಥ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಮತ್ತು ಇದೆಲ್ಲರೂ ನನ್ನೊಂದಿಗೆ ನಮ್ಮ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರವಿಕುಮಾರ್ ಅವರು, ವಿಧಾನ ಪರಿಷತ್ ಸದಸ್ಯರು ಅವರು, ನಾನು ಒಟ್ಟಿಗೆ ಇವತ್ತು ಎಲ್ಲ ಪೇಷಂಟ್ 9 ಜನ ಸಿಬ್ಬಂದಿಗಳನ್ನ ಬಿಬಿಎಂಪಿ ಸಿಬ್ಬಂದಿಗಳು ಎಲ್ಲರನ್ನು ಮಾತಾಡಿಸ್ಕೊಂಡು ನೋಡಿ ಮಾತಾಡಿಸ್ಕೊಂಡು ವೈದ್ಯರ ಪ್ರತಿಯೊಂದು ಮಾತುಕತೆಯನ್ನು ಮಾಡಿಕೊಂಡು ಬಂದಿದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಸಮಯ ಕೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋಕ್ಕೆ ಇನ್ನೊಂದು 24-48 ಗಂಟೆ ಕಾಲ ಸಮಯ ಬೇಕು.